Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾಯ್ತು ಅಂತ ಹೇಳಿ, ಯಾಕೆ ಅಳ್ತಿದ್ಯಾ? ನಮ್ ಲೀಲಾ ಹುಷಾರಿಲ್ಲದೆ ನರಳಿ ನರಳಿ ಸೊರಗ ಹೋಗ್ತಾ ಇದ್ದಾಳೆ ಅಂತ ನಾನು ಹೇಳಲ್ಲ. ಅವಳ ನೋವು ಸಂತ ಈ ಮನೆ ಶಾಪ ಅಂತ ನಾನು ಹೇಳೋದಿಲ್ಲ. ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಜವಾಬ್ದಾರಿ ನೀನ್ ಹಾಕ್ತೀಯ ಅಂತ ನಾನು ಮಾತ್ರ ಹೇಳಲ್ಲಪ್ಪ. ಹೇಳಲ್ಲ ಅಂದ್ರೆ ಹೇಳಲ್ಲ. ಲೀಲು ಹುಷಾರಿಲ್ವಾ? ಏನ್ ಮಾತಾಡ್ತಿದ್ಯಮ್ಮ? ಶಿ ಇಸ್ ಫೈನ್. ನಾನೇ ಹೋಗಿ ಚೆಕ್ ಮಾಡಿದ್ದೀನಲ್ಲ. ಇನ್ಫ್ಯಾಕ್ಟ್ ನಾನು ಅವಳನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅವಳು ಮುಂಚೆಗಿಂತ ತುಂಬಾ ಖುಷಿ ಖುಷಿಯಾಗಿದ್ದಾಳೆ. ಹೆಣ್ಣೊಂದು ಕಲಿತರೆ ಶಾಲೆ ಎಂದು ತೆರೆದಂತೆ ಹೆಣ್ಣೊಂದು ನೊಂದರೆ ಬಾಳೆ ಬರಡಾದಂತೆ ಅಂತ ನಮ್ಮ ಸ್ವಾಮೀಜಿ ಹೇಳ್ತಿದ್ರು. ಆ ಮಾತು ನಿಜ ಆಗುತ್ತೆ ಬಿಡು. ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ಯಾ? ಮೊದ್ದು ಅಳದ್ ನಿಲ್ಸು ನೀನು. ಈಗ ಗೊತ್ತಾಯ್ತಾ ನಾನು ಯಾಕೆ ಅಳ್ತಿದ್ದೆ? ನೀ ಅಷ್ಟು ಕೇಳಿದ್ರು ನಾನು ಯಾಕೆ ಹೇಳಲಿಲ್ಲ ಅಂತ. ಎಷ್ಟೇ ಪ್ರಯತ್ನ ಪಟ್ರು ಏನೇ ಹೇಳಿದ್ರು ನೀನ್ ನಂಬ್ತಿಲ್ಲ. ಹೀಗಿರ್ಬೇಕಾದ್ರೆ ನನ್ನ ನೋವು ಯಾರ ಹತ್ರ ಹೇಳ್ಕೊಳ್ಳಿ? ನನ್ನ ದುಃಖ ಯಾರ ಹತ್ರ ದುಡ್ಕೊಳ್ಳಿ? ನೀನು ಅಳದ್ ನಿಲ್ಸು ಅಂದ್ರೆ ಏನೇನೋ ಮಾತಾಡ್ತಿದೀಯ. ಸರಿಮ್ಮ, ಈಗ ಏನ್ ಮಾಡ್ಬೇಕು ಅದನ್ನ ಹೇಳು. ಇವಾಗ ಬಂದ ದಾರಿಗೆ ನಾನ್ ಮೊದ್ಲು ಹೇಗಿದ್ದೆ? ಲೀಲಾ ಮನೆ ಬಿಟ್ಟು ಹೊಟ್ಟೋದ್ಮೇಲೆ ಹೇಗಾಗಿದ್ದೆ? ಆದ್ರೆ ಲೀಲಾ ವಾಪಸ್ ಬಂದು ಆಗ್ಲೋ ಈಗ್ಲೋ ಅಂತಿದ್ದಿದ್ ನನ್ನನ್ನ ಜಿಂಕೆ ಜಿಂಕೆ ತರ ಮಾಡ್ಬಿಟ್ಲು ಕಣೋ. ಅಜ್ಜಿನ ಈ ತರ ಎಲ್ಲ ಬಿಹೇವ್ ಮಾಡ್ತಿರೋದು? ಲೀಲಾ ಜೊತೆ ಸೇರಿ ಸೇರಿ ಎಲ್ಲಾರು ಹಾಳಾಗ್ತಿದ್ದಾರೆ. ಅದೇನು ಕಾದೆ ಐತಿಲ್ಲ, ಕೂತಿ ತಾನ್ ಕೆಡದಲ್ಲೆ ವನನೆಲ್ಲ ಕೆಡಿಸ್ತು ಅಂತ ಹಾಗಾಯ್ತು ಕತೆ. ಏನು ಲೀಲನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾ? ಯೋಚನೆ ಯಾಕೆ ಮಾಡ್ತೀನಿ? ನಾನು ಡಾಕ್ಟರ್ನ ಮನೆಗೆ ಕರ್ತೀನಿ. ನೀನು ಆಸ್ಪತ್ರೆನೆ ಮನೆಗೆ ಕರೆಸ್ತೀಯ ಅಂತ ಗೊತ್ತು ಕಣೋ, ಆದ್ರೆ ಅದು ಬೇಡ. ಲೀಲಾ ಚಿಕ್ಕ ಮಗು ಇದ್ದಾಗೆ ಅವಳನ್ನ ಚಿಕ್ಕವಳಿದ್ದಾಗಿಂದ ನೋಡ್ಕೊತಾ ಇದ್ದಿ ಡಾಕ್ಟರ್ ಒಬ್ರು ಇದ್ದಾರಂತೆ, ಫ್ಯಾಮಿಲಿ ಡಾಕ್ಟರ್ ತರ. ಇಲ್ಲೇ ಸ್ವಲ್ಪ ದೂರದಲ್ಲೇ ಇದೆಯಂತೆ ಅವ್ರ ಕ್ಲಿನಿಕ್, ಅಲ್ಲಿ ಕರ್ಕೊಂಡು ಹೋಗು. ಆಗ್ಲೇ ಅವಳು ಸರಿ ಹೋಗೋದು ಗೊತ್ತಾಯ್ತಾ? ಮೊದ್ಲು ಅಳದ್ ನಿಲ್ಸು, ನೀನ್ ಖುಷಿಯಾಗಿರ್ಬೇಕು, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನಿನ್ನಂತ ಮಗನ್ ಪಡಿಯಕ್ ನಾ ಪುಣ್ಯ ಮಾಡಿದ್ದೆ ಕಣ. ಆ ರಾಮ ಅಪ್ಪನ್ ಮಾತು ಪಾಲಿಸ್ತಾ, ನನ್ ರಾಮ ಅಮ್ಮನ್ ಮಾತು ಪಾಲಿಸ್ತಾ ಇದ್ದಾನೆ. ಸರಿಪ್ಪ, ನಾಳೆ ಅವಳನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೊರಟೋಗು. ಕರ್ಕೊಂಡು ಹೋಗ್ತೀಯಾ? ಕರ್ಕೊಂಡು ಹೋಗ್ತೀನಮ್ಮ. ಓ, ಹೀಗೆ ಲೀಲಾನ ಒಂದ್ ಮಾಡೋದಕ್ಕೆ ಅಚ್ಚಿ ಮಾಡ್ತಿರೋ ಪ್ಲಾನ್ ಆಯ್ತು. ಇರ್ಲಿ ಇರ್ಲಿ, ಇದಕ್ಕೆ ಹೇಗೆ ಹುಳಿ ಹಿಂಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಣಾದ ಕಣ್ಣು ಅವ್ರ ದಿನ ದಿನ ಜಾಸ್ತಿ ಆಗ್ತಾ ಇರೋ ಹಂಗಿದೆ. ಪುಣ್ಯ ಬಸ್ ನಂಬರ್ ಸರಿಯಾಗಿ ಕಾಣುತ್ತೆ, ಇಲ್ದೇ ಇದ್ರೆ ಯಾವ್ದೋ ಬಸ್ ಹತ್ತಿ ಎಲ್ಲೋ ಹೋಗಿ ಯಾರ್ದೋ ಮನೆಗೆ ಹೋಗ್ಬಿಡ್ತಿದ್ದೇನೋ. ನಿನ್ನ ಕಣ್ಣಾಗಿ ನಾನೇ ಇರ್ಬೇಕಾದ್ರೆ ಯಾಕಪ್ಪ ಟೆನ್ಷನ್? ಹೌದಮ್ಮ, ನೀನ್ ಒಂದ್ ಕಣ್ಣಾದ್ರೆ ನಾನು ಒಂದೇ ಕಣ್ಣಿಂದ ಏನ್ ಕೆಲಸ ಮಾಡ್ಲಮ್ಮ? ಒಂದ್ ಕಣ್ಣಲ್ಲಿ ಫೋಟೋಗ್ರಫಿ ಮಾಡ್ಬೋದಪ್ಪ. ಒಂದ್ ಕ್ಯಾಮ್ರಾ ತಗೋ, ಒಂದ್ ಕಣ್ಣಲ್ಲಿ ನೋಡು, ಸ್ಮೈಲ್ ಅಂತ ಹೇಳು, ಕ್ಲಿಕ್ ಮಾಡು. ತರ್ಲೆ, ನನಗೆ ಇನ್ನೊಂದ್ ಕಣ್ಣಿದೆಯಲ್ಲಮ್ಮ, ಎಜೆ ಸರ್ ಮನೆಯಲ್ಲಿ, ಬಹಳ ದೊಡ್ಡ ಕಣ್ಣದು. ಹೌದೌದು, ದೂರ ತನಕ ಫೋಕಸ್ ಮಾಡೋ ಕಣ್ಣು ಅದು. ಒಳ್ಳೇದೇ ಅಲ್ಲೇನಮ್ಮ, ಇಬ್ರು ಹೆಣ್ಮಕ್ಳು ಎರಡು ಕಣ್ಣಿದ ಹಾಗೆ, ಒಂದು ದೂರದ ನೋಡಕ್ಕೆ ಇನ್ನೊಂದು ಹತ್ರದ ನೋಡಕ್ಕೆ, ಇದಕ್ಕಿಂತ ಭಾಗ್ಯ ಇನ್ನೇನಿದೆ ಹೇಳು. ಚಾನ್ಸೇ ಇಲ್ಲ, ಪುಣ್ಯ ಮಾಡಿದವ್ರಿಗೆ ಮಾತ್ರ ಹೆಣ್ಮಕ್ಳು ಹುಟ್ಟೋದು. ಹಾಗ್ ನೋಡಿದ್ರೆ ನಿನ್ ಪುಣ್ಯನ ಲೋಡ್ ಗಟ್ಲೆ ಮಾಡಿದ್ಯಾಪ್ಪ. ಹೌದಮ್ಮ, ಆದ್ರೂ ಇನ್ನೊಂದ್ ಸ್ವಲ್ಪ ಪುಣ್ಯ ಮಾಡಿರ್ಬೇಕಿತ್ತು ಅನ್ಸುತ್ತೆ. ಯಾಕಪ್ಪ?
ಈ ತರಿದ್ರ ಸೂಜಿಗೆ ದಾರ ಪೋಣಿಸಕ್ಕೆ ನೋಡು, ನೀನಾದ್ರೂ ಪೋಣಿಸ್ಕೊಡು. ಅಪ್ಪ ಅಪ್ಪ, ನಾಡಿದೇನ್ ಸ್ಪೆಷಲ್ ಗೊತ್ತು ತಾನೆ? ಗೊತ್ತಿಲ್ಲ ಅಂದ್ರೆ ದೇವ್ರು ಮೆಚ್ಚುತ್ತಾನೆ ನಮ್ಮ. ನಾಡಿದ್ದು ನಮ್ಮನೇಲಿ ಉತ್ಸವ ಅಲ್ವಾ? ಲೀಲಾ ಹುಟ್ಟಿದ ದಿನ ಅಂದ್ರೆ ಯಾವ ಉತ್ಸವಕ್ಕಿಂತ ಕಮ್ಮಿ ಹೇಳು. ಅಪ್ಪ, ಅಕ್ಕನ ಬರ್ತ್ಡೇಗೆ ಅವಳನ್ನ ನಮ್ಮನೆ ಕರ್ಸೋಣ, ಅವಾಗ ನಾವು ಅವಳ ಜೊತೆ ಸೂಪರ್ ಆಗಿ ಸೆಲೆಬ್ರೇಟ್ ಮಾಡಬಹುದು. ಎಲ್ಲಾದ್ರೂ ಉಂಟೆ ರೇವತಿ. ಆ ದಿವಸ ಲೀಲಾ ಯಾವುದೇ ಕಾರಣಕ್ಕೂ ಆ ಮನೆಯಿಂದ ಹೊರಗೆ ಬರಬಾರ್ದು. ಆ ಅಂತರ ಏನೇನ್ ಪ್ಲಾನ್ ಮಾಡ್ತಾ ಇದ್ದಾಳೋ ಏನೋ. ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ರು ಅನ್ನೋ ಹಾಗೆ ಆಗ್ಬಾರ್ದು ನಮ್ಮ ಪರಿಸ್ಥಿತಿ. ಎಲ್ಲಾ ಸಂದರ್ಭದಲ್ಲೂ ಅವಳು ಬಹಳ ಹುಷಾರಾಗಿರ್ಬೇಕು. ಅದಕ್ಕೆ ಅವಳು ಅವತ್ತು ಆ ದಿವಸ ಮನೆಯಿಂದ ಹೊರಗೆ ಬರಲೇಬಾರ್ದು. ಅಪ್ಪ ಪ್ಲೀಸ್. ಅಪ್ಪ, ನಿನ್ನ ಆಸೆ ನನಗೆ ಅರ್ಥ ಆಗುತ್ತಮ್ಮ. ಆದ್ರೆ ಯುದ್ಧಕ್ಕೆ ಸಿದ್ಧ ಆದಾಗ ರಾಜನ್ನೇ ರಣರಂಗದಿಂದ ಹೊರಗೆ ಕರೆಯಕ್ಕಾಗತ್ತಾ? ಆಗಲ್ಲಮ್ಮ. ಸರಿ, ಆದ್ರೆ ಅಪ್ಪ ನಾವಾದ್ರೂ ಅವ್ರ ಮನೆಗೆ ಹೋಗಣಮ್ಮ. ನಾನೇ ನನ್ನ ಕೈಯಾರೆ ಸೂಪರ್ ಕೇಕ್ ಮಾಡ್ತೀನಿ. ಬೇಡಮ್ಮ, ಏಜೆ ಸರು ಲೀಲಾ ಒಟ್ಟಿಗೆ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು. ಅವರಿಬ್ರು ಖುಷಿಯಾಗಿರ್ಬೇಕು. ಅವ್ರ ಮಧ್ಯದಲ್ಲಿ ನಾವು ಹೋಗೋದು ಸರಿ ಅನ್ಸಲ್ಲಮ್ಮ. ಅಲ್ವಾ, ನನ್ನ ಪ್ರಕಾರ ಭಾವ ಅಕ್ಕನ ಬರ್ತ್ಡೇಗೆ ಸೂಪರ್ ಆಗಿ ಏನಾದ್ರೂ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡೇ ಮಾಡಿರ್ತಾರೆ. ನಾವು ಹೋಗಿ ಡಿಸ್ಟರ್ಬ್ ಮಾಡೋದು ಬೇಡ ಬಿಡಿ. ಅಲ್ವಾ ಮತ್ತೆ ನೋಡಮ್ಮ ರೇವತಿ, ಒಂದು ಹೆಣ್ಣಿಗೆ ಎರಡು ಹುಟ್ಟು ಅಂತಾರೆ. ಒಂದು ಅವಳು ಹುಟ್ಟಿದಾಗ, ಇನ್ನೊಂದು ಅವಳು ಇನ್ನೊಂದು ಜೀವಕ್ಕೆ ಜನ್ಮ ಕೊಡುವಾಗ. ಆದ್ರೆ ನನ್ನ ಪ್ರಕಾರ ಹೆಣ್ಣಿಗೆ ಮೂರು ಹುಟ್ಟು. ತಾನು ಹುಟ್ಟಿ ಇನ್ನೊಂದು ಜೀವಕ್ಕೆ ಜನ್ಮ ಕೊಡೋ ಮುಂಚೆ ಸಂಗಾತಿನ ಪಡ್ಕೋತಾಳಲ್ಲ, ಅದು ಅವಳಿಗೊಂದು ಹುಟ್ಟಮ್ಮ. ನಮ್ ಲೀಲಾ ಇವಾಗ ಅವಳ ಸಂಗಾತಿನ ಪಡ್ಕೊಳ್ಳೋ ಹಂತದಲ್ಲಿದ್ದಾಳೆ. ನಾವು ಅವಳನ್ನ ಹುರಿದುಂಬಿಸ್ಬೇಕು. ಅಗತ್ಯ ಬಿದ್ದಾಗ ಮಾತ್ರ ಅವಳ ಹತ್ರ ಹೋಗ್ಬೇಕು. ನೋಡೋಣಮ್ಮ, ಲೀಲಾಗೆ ಅವಳ ಪ್ರೀತಿ ಸಿಗ್ಬೇಕು. ಏಜೆ ಸರ್ ಅವಳನ್ನ ಒಪ್ಕೊಂಡು ಮತ್ತೊಂದ್ಸಲ ತಾಳಿ ಕಟ್ತಾರಲ್ಲ, ಅದೇ ಅವಳ ನಿಜವಾದ ಹುಟ್ಟಿದ್ದೀನಿ. ಕಂಗ್ರಾಚುಲೇಷನ್ಸ್ ಲಕ್ಷ್ಮಿ. ಎಷ್ಟು ತಿಂಗಳು ಹೋಗಿದ್ದೆ? ನಾನು ವಾಪಸ್ ಹೋಗ್ತೇನೆ. ಹೇಳ್ತೀವಿ ಹೇಳ್ತೀವಿ, ಆದ್ರೆ ಫಸ್ಟ್ ನಾಳೆ ನಿಮ್ ಪ್ಲಾನ್ ಏನಿದೆ ಅಂತ ಹೇಳಿ. ಅಯ್ಯೋ, ಸಿಕ್ಕಾಪಟ್ಟೆ ಇದೆ. ಸಿಕ್ಕಾಪಟ್ಟೆನಾ? ಏನೇನು? ಬೆಳಿಗ್ಗೆ ಬೇಗ ಎದ್ದೇಳ್ತೀನಿ, ಸ್ನಾನ ಮಾಡ್ತೀನಿ, ಆಮೇಲೆ ಗಾರ್ಡನ್ಗೆ ಹೋಗಿ ಹೂ ಕಿತ್ಕೊಂಡು ಬಂದು ಪೂಜೆ ಮಾಡ್ತೀನಿ, ತಿಂಡಿ ಮಾಡ್ತೀನಿ. ಆಮೇಲೆ ಗಾರ್ಡನ್ ಹತ್ರ ಸ್ವಲ್ಪ ಹುಲ್ಲೆಲ್ಲ ಎಕ್ಸ್ಟ್ರಾ ಬೆಳೆದಿದೆ, ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಔಷಧಿ ಹಾಕಿಸಿ ತಿಂಡಿ ಬಡಿಸ್ತೀನಿ. ಆಮೇಲೆ ಊಟ ಎಲ್ಲ ರೆಡಿ ಮಾಡ್ತೀನಿ. ಊಟ ಸಂಜೆ ಕಾಫಿ ಸ್ನ್ಯಾಕ್ಸ್ ಕೊಟ್ಟು ರಾತ್ರಿ ಅಡುಗೆ ಮಾಡಿ ಊಟ ಬಡಿಸಿ. ಇದೆಲ್ಲ ನಿನ್ಗೆ ಹೇಗೆ ಗೊತ್ತು? ಎಷ್ಟು ಚೆನ್ನಾಗಿ ಹೇಳ್ತಿದ್ಯಾ. ಏನ್ ಭಾರಿ ಸೀಕ್ರೆಟ್ ಸರ್ಜಿಕಲ್ ಸ್ಟ್ರೈಕ್ ಮಷೀನ್ ನಿಮ್ದು, ಗೊತ್ತಾಗ್ದೇ ಇರೋದಕ್ಕೆ. ಅದೇ ನಾವೇನೋ ಕೇಳಕ್ ಬಂದ್ರೆ ನೀವ್ ಡಬ್ಬ ತರ ಐಡಿಯಾ ಕೊಡ್ತಿದ್ದೀರಾ. ಅದೆಲ್ಲ ಬಿಡಿ, ಇವಾಗ ಗುಡ್ ನ್ಯೂಸ್ ಏನ್ ಗೊತ್ತಾ? ನಾಳೆ ನಿಮ್ಮನ್ನ ಏಜೆ ಆಚೆ ಕರ್ಕೊಂಡು ಹೋಗ್ತಿದ್ದಾರೆ. ರಿಯಲಿ? ಆಕಾಶದಾಗೆ ಯಾರೋ ಮಾಯಕಾರನು ಚಿತ್ತಾರ ಮಾಡಿ ಹೋಗೋನೆ, ಈ ಭೂಮಿ ಮೇಲೆ ಯಾರೋ ತೋಟಕಾರನು ಮಲೆನಾಡ ಮಾಡಿ ಹೋಗೋನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.